ನಾನು ನಿಜವಾಗ್ಲೂ ಒಂಥರ ಬ್ಲೆಸ್ಡ್ ಅಂತ ಆಶೀರ್ವಾದ ಪಡೆದು ಬಂದವನೇ ಅಂತ ನಾನು ಅನ್ಕೊಂಡಿದ್ದೆ. ನನಗೆ ನನ್ನ ಸಿನಿಮಾ ಕೆರಿಯರ್ನಲ್ಲಿ 2 ಸಿನಿಮಾಗಳು ಭಾಳ ಮುಖ್ಯವಾಗಿ ಇಷ್ಟು ವರ್ಷ ನಡ್ಕೊಂಬರೋ ಕಾರಣ ಆಗಿದೆ. ಒಂದು ಬಂಧನ, ಇನ್ನೊಂದು ಗಾಳಿ ಮಾತು. ಇವತ್ತು ಎಲ್ಲೋದ್ರೂ ನನ್ನ ರೆಕಗ್ನೈಸ್ ಮಾಡೋದೇ ಬಂಧನದಲ್ಲಿ ಮಾಡಿದ್ರಲ್ವ ಸರ್ ಅಂತ. ಬಾಬು ಅವರ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದನೂ ಏನೋ ಗೊತ್ತಿಲ್ಲ, ಈ 46 ವರ್ಷವೂ ಈ ಫೀಲ್ಡಲ್ಲಿ ಈ ಹೆಸರಿಂದನೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅವತ್ತು ನಾನು ಬಾಬು ಅವರು ಈ ಸಿನಿಮಾಗೆ ಬಂಧನ ಕರೆದಾಗ ಏನು ಕೇಳಿಲ್ಲ, ಯಾಕಂದರೆ ಕಾನ್ಫಿಡೆನ್ಸ್ ಆನ್ ಡೈರೆಕ್ಟರ್. ಇವತ್ತು ನಾವು ಇವತ್ತು ಈ ಪಿಕ್ಚರ್ ಮಾಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಮಾಡ್ತೀನಿ ಅಂತ ಕಾಣುತ್ತೆ. ಇದೇ ಸಿನಿಮಾನೇ ಆಗುತ್ತೆ. ಹಾಗಾಗಿ ನಾವು ಇವತ್ತು ಏನು ಕೇಳಲ್ಲ, ಯಾಕೆಂದರೆ ನಂಬಿಕೆ. ಬೇರೆಯವರಾದರೆ ಕೇಳ್ತಿದ್ವೋ ಏನೋ ಗೊತ್ತಿಲ್ಲ, ಬಾಬು ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ, ವಿಶ್ವಾಸ ಇದೆ. ಆಮೇಲೆ ಮೋರೋವರ್ ನನ್ನ ಫೇವ್ರೆಟ್ ನಟಿ ಸುಹಾಸಿನಿ, ನನ್ನ ಫೇವ್ರೆಟ್ ನಟ ವಿಷ್ಣುವರ್ಧನ್ ಇಲ್ಲ. ಆದರೂ ಆ ಚಿಂತೆ ಕಾಡುತ್ತೆ. ಕನ್ನಡ ಚಿತ್ರರಂಗದ ಭಾಳಷ್ಟು ಅಭಿನೇತ್ರಿಗಳಲ್ಲಿ ನಂಬರ್ 1, ನಂಬರ್ 2 ಸ್ಥಾನದಲ್ಲಿರುವಂಥ ನಟ ವಿಷ್ಣುವರ್ಧನ್. ರಾಜ್ಕುಮಾರ್ ಅವ್ರನ್ನ ಮೀರ್ಸೋಕ್ಕೆ ಯಾರಿಂದನೂ ಆಗಲ್ಲ, ಅಷ್ಟು ಜನಪ್ರಿಯ ವ್ಯಕ್ತಿ. ಅದು ಬಿಟ್ಟರೆ ವಿಷ್ಣು ಈಸ್ ದ ಬೆಸ್ಟ್ ಪರ್ಸನ್, ಬೆಸ್ಟ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಅವರ ಒಂದು ಡೈಲಾಗ್ ಉಚ್ಚಾರಣೆ ಆಗಲಿ, ಮಾಡ್ತಿದ್ದ ಸ್ಟೈಲ್ ಆಗಲಿ, ಅವ್ರ ತುಂಟತನ ಆಗಲಿ. ಈ ಬಂಧನ ಮಾಡೋ ಟೈಮಲ್ಲಿ ವಿಷ್ಣು ಭಾಳ ತುಂಟ, ಹೊಡೆಯೋದು, ಗಿಲ್ಲೋದು, ಜಗಳ ಮಾಡೋದು ಭಾಳ ನಡೀತದೆ. ನನಗೂ ವಿಷ್ಣು ಯಾವಾಗಲೂ ಏನಾದ್ರು ಕಿತ್ತಾಟ ಇದ್ದೇ ಇರೋದು. ಹಾಗಾಗಿ ಇವತ್ತು ವಿಷ್ಣು ತುಂಬ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಈ ಸಿನಿಮಾನ ಮಾಡ್ತಾಯಿದ್ದೀವಿ. ಈ ಸಿನಿಮಾ ಬಂಧನ ಅವತ್ತಿನ ದಿವಸ ಎಷ್ಟೋ ಸಿನಿಮಾಗಳಲ್ಲಿ 25 ವಾರ ಓಡಿದೆ. ಈಗ ಹಾಗೆಯೇ ಈ ಚಿತ್ರ 25 ವಾರ ಮೀರಿಸಿ 50 ವಾರ ಓಡಲಿ. ನಾನು ಬಂದಂಗೆ ಅಣಜಿಯವ್ರಿಗೆ ಹೇಳಿದೆ, 150 ದಿವಸ ಗ್ಯಾರಂಟಿ ಹೋಗೋದು ಬಿಡ್ರಿ, ಏನು ಚಿಂತೆ ಮಾಡಬೇಡಿ ಅಂತ. ಯಾಕೆಂತಂದರೆ ನಾವುಗಳು ಮಾಡ್ತಿದ್ದೀವಿ ಅಂತಲ್ಲ, ಒಂದು ಭರವಸೆ. ಕತೆ, ನಿರ್ದೇಶಕರು, ತಾರಾಗಣದಿಂದ ಒಂದು ಭರವಸೆ ಅಷ್ಟೇ, ಆಗ್ಬೋದು ಈ ಕತೆ ಅಂತ. ಇದು ಒಂದು ಸ್ವಲ್ಪ ಲವ್ ಪ್ಲಸ್ ಆ್ಯಕ್ಷನ್ ಎರಡೂ ಇರುವಂಥ ಚಿತ್ರ ಅಂತ ಕಾರ್ಯಕ್ರಮ ನೋಡಿದೆ ಅಷ್ಟೇ. ನಾನು ಹೇಳೋದು ನಿರ್ಮಾಪಕರಿಗಾಗಲಿ, ನಿರ್ದೇಶಕರಿಗಾಗಲಿ, ಆದಿತ್ಯನಿಗೆ ಫಸ್ಟ್ ಆಫ್ ಆಲ್ ನನಗೆ ಆದಿತ್ಯ ಅಷ್ಟು ಕ್ಲಿಕ್ ಬ್ಯಾಕ್ ಲೈಕ್ ಡೆವಿಲ್ ಅಂತ ಅವ್ರಿಗೆ ನಾವೆಲ್ಲ ತುಂಬ ಹೃದಯದ ಆಶೀರ್ವಾದ ಮಾಡ್ತೀವಿ. ಈ ಪಿಕ್ಚರ್ ಚೆನ್ನಾಗಿ ಹೋಗಲಿ, ಚೆನ್ನಾಗಿ ಹೋಗುತ್ತೆ ಅನ್ನೋ ಭರವಸೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ.